ಈ ಅವತಾರ ತಾಳಿನಿ ಯಾರ ಏನು ಅವತಾರ ತಾಳ ಅಂತವ್ವ ನಿನ ಇಲ್ಲಿಗೆ ಬರುವಾಗ ನೀನು ನನಗ ಪಾನ ಅಂದ್ರೆ ಎಮ್ಮಿ ಆರತಿ ಆವಾಗ ನನಗ ನಾಯಿ ಅಂದ್ರೆ ಹೆಣ್ಣ ನಾಯಿ ಆರತಿ ಹೊಚ್ಚ ಮಾಡ ಈಗೀಗೆ ತಂದಿಲ್ಲ ಅದಕ್ಕೆ ಹ್ಯಾಂಗಿತ್ತಪ್ಪ ಅಂತ ಕೇಳಿದ್ರ ಇದು ಮಶಿನ್ ಅಂದ್ರೆ ಒಂದು ಕ್ವಾನ್ ಇದೆ ಅಂದ್ರೆ ನನ್ನ ಕ್ವಾನ್ ಅಂದ್ರೆ ಎಮ್ಮೆ ಆಗಬೇಕಾಗ್ತದೆ ಯಾಕಂದ್ರೆ ಜೋಡಿ ನಾವು ಬಂದೇವ ಶಿವಶಕ್ತಿ ವಾಸ ಮಾಡ ಅದಕ್ಕೆ ಹ್ಯಾಂಗೈತೆ ತಿಳ್ಕೊ ಇವ ಹಿಂದೆ ತಾಳವಾಸ ಅದು ಕ್ವಾನಿಂದ ಪುಣ್ಯ ಹೋಗೋದಪ್ಪ ಹಂಗಲ್ಲ ತಮ್ಮ ನಿಮಗೆ ಗುರ್ತಿಲ್ಲ ಅದು ಹ್ಯಾಂಗೈತೆ ತಿಳ್ಕೊ ಹೆಂಗೈತಿ ಮಾತ್ರ ಸಾಕ್ಷಾತ್ ಕಾರಣ ಈ ಅವತಾರ ತಾಳು ಅಂತ ಹೇಳ ತಾಳಿ ನಿನಗೆ ಸ್ವಂತ ತಾಳಕ್ಕೆ ಒಂದು ಬಂದಿಲ್ಲ ನಿನ್ ಕೈಲಿ ಯಾವ ಅವತಾರನು ತಾಳು ಆಗಂಗ ಇಲ್ಲ ಜಗತ್ನಾಗ ಯಾಕಂದ್ರೆ ಆ ಭಗವಂತ ತಾಳು ಅಂತಾನೆ ನೀ ತಾಳ್ಬೇಕೆ ಅದಕ್ಕೆ ನೀನು ಅನಾಧಿಕಾರಿ ನಾನು ಅಧಿಕಾರಿ ಇಲ್ಲಿ ಮಶಿವನಾಳದ ವಿದ್ಯಾಶ್ರೀ ಅನಾಧಿಕಾರಿ ನಾನು ಅಧಿಕಾರಿ ಅದಕ್ಕೆ ಮತ್ತೇನಂತಾರೆ ಕಾಲಿಟ್ಟಿಗೆ ತೋರಿಸ್ತೀನಿ ಬರ್ತೀನಿ ಅಂತ ಹಂಗಲ್ಲ ಶರೀರದ ಮೇಲೆ ಶರೀರ ಕಾಲಿಟ್ಟಿದೆ ಕಿಸಮಾಯಿ ಮೊದಲು ಮಾತಾಡೋದು ತಲುಪು ನಿನ್ನ ಶರೀರದ ಮೇಲೆ ಶರೀರ ನೋಡ್ತಾ ಹೆಣ್ಣಂತ ನಿನ್ನ ಹೇಳಿದಿ ಮತ್ತೆ ಶರೀರದ ಮೇಲೆ ಶರೀರ ಕಾಲಿಟ್ಟಂದ್ರೆ ನಿಂದೇನು ಅಪ್ರೂವ್ ಇಲ್ಲ ಇಲ್ಲಿ ಬಂದಾಗ ಚಂದಾಗಿ ಟೇಪ್ ಸರಿ ಇಟ್ಕೊಂಡು ಬರ್ರಿ ಮೂರು ಮಂದಿ ಬರಾಗಿರಿ ಅದಕ್ಕೆ ಯಾಕಂದ್ರೆ ನೀನು ಬೇಕಾದ್ರೆ ಬಾಣಾಸು ಅಂತೈತೆ ಹೊಡಿ ಬಾಣ ಹೊಡಿ ಅಮ್ಮಿ ಹೊಡಿ ಕತ್ತಿ ಹೊಡಿ ಒಬ್ಬರು ನಿಂತವೆ ನಮಗ್ ಸಂಬಂಧಿಸಿದ ವಿಷಯ ಅಲ್ಲ ಒಟ್ಟು ಏನು ಕಡಿದ್ರು ಧೈರ್ಯ ಕಡಿಬೇಕು ನನ್ನ ಜೀವಕ್ಕೆ ಯಾರು ಕಡಿದಿಲ್ಲ ಜಗತ್ತೊಳಗೆ ಅಂತ ಹಿಂಗ್ ಪ್ರತಿ ಸಾರ್ಕೊಂಡ್ರೆ ಸುಲಭ ಅಲ್ಲ ಮಾತಾಡ ಆಕಡೆ ಕೇಳ್ತಾರ ಅಖಂಡ ಯಾರು ಎದ್ದಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಹಾಕೊಂಡೈತಿ ನಾನು ಧೈರ್ಯ ಉಡಿಸೋದು ಕಂಡೈತಿ ಸುಚಿಲು ಯಾರು ಬರೋದಿಲ್ಲ ಬೈಲು ಯಾರು ಬರೋದಿಲ್ಲ ಕತ್ತಲಿ ನಡೆದಿದ್ದು ಕಟ್ಟಿಲ್ಲ ನಡ ಬರ್ಕ ತುಂಡೈತಿ ಪುರುಷನ ಬಿಟ್ಟರೆ ಇನ್ನೇನು ಚೆಂಡ ಐತಿ ಅಂತ ಹೇಳ್ತಾರೆ ಬಂದರೆ ಆಗ್ಬೇಕಲ್ಲ ಜಾಗ ಅದಕ್ಕೆ ಯಾಕೈತಪ್ಪ ತಿಳ್ಕೊ ಹೆಂಗೈತಿ ಮಾಸ್ತರ ಅದಕ್ಕೆ ಜ್ಞಾನಿಗಳು ಜ್ಞಾನಿ ಮಿಲ್ಲೋ ಅದು ಗದ್ದೆ ಗದ್ದಾ ಮಿಲ್ಲೋ ಅಂತ ಯಾರು ಯಾರು ಜ್ಞಾನದೇವರು ಸತ್ತವ ನಿನ್ನ ಮನೆ ನಮ್ಮ ಕಬೀರದಾಸ ನಮ್ಮ ಕಬೀರದಾಸ ಯಾರು ಅದಕ್ಕೆ ಯಾರ ಕಬೀರದಾಸ ಸರ್ವ ದಿನಗಳ ಯಾರು ತೋರೆ ಓದಿ ಜಾರ ಅಂತ ಎಲ್ಲಾ ದಿನಗಳನ್ನು ಹೊಡೆಯೋದು ತೋರೆ ಒಲ್ಲವಳ ಅದಕ್ಕೆ ಹೇಳ ಖುದಾ ಧೈರ್ಯ ಧೈರ್ಯ ಚಪ್ಪಳ ಭಾರ ಕರತೆ ತಾಯಿ ಧೈರ್ಯ ಧೈರ್ಯ ಅಂತ ಚಂದ್ರೀಕಾರ ಕರಲೇ ತಾಯಿ ಭಗವಂತ ಕೊಡ್ಲಾಕ ನಿಂತ ಅಂದ್ರೆ ಮುಗುಲ್ ಹರಿದು ಕೊಡ್ತಾರೆ ಇನ್ನು ಶಾಲೆಗೆ ಇಲ್ಲದಾಗಿಲ್ಲ ಆದ್ರೆ ಶಾಲೆಗೆ ವಾದ ಮಾಡ್ಲಾಕ ಬಂದಿ ಅಂದ್ರೆ ಇಂತಲ್ಲಿ ಜಾಗ ಅಂತ ನಿನ್ಗೆ ಹೇಳಕತ್ತೀನಿ ನೋಡಿ ಜಾಗ ಅಂತ ಅದಕ್ಕೆ ಹ್ಯಾಂಗೈತಪ್ಪ ತಿಳ್ಕೊ ಅದಕ್ಕೆ ಬಹಳ ಋಷಿ ಈಗ ಕರ್ಶಾರಿ ನಮ್ ಸಂಗಾಟ ಒಳ್ಳೆ ಲೆಕ್ಕದಂಗ ಆಗ್ಬೇಕ್ರಿ ನಾವೇ ತೋದು ನಾವೇ ಊಟ ಮಾಡೋದು ಎಲ್ಲೆಲ್ಲ ನನ್ನ ದೇವ್ರ ಅಂತ ಹೇಳಿದ್ರು ತಾನೆ ಮತ್ತೆ ಗತ್ರಿ ಭಾಗಮ್ಮ ಆ ವಿಜಯ ಹಸರು ಮನಿ ಬಿಟ್ಟು ಬಂದ ಅಂತ ಹೇಳಿದ್ರು ತಾನೆ ಮತ್ತ ಅವ್ ದೇವ್ರಿಂದ ಬಂದ ಅವನು ಬಿಟ್ಬಿಟ್ಟು ಬರ್ತಾ ಅವ್ನು ಲೆಕ್ಕ ನಾವು ಲೆಕ್ಕದ ಮ್ಯಾಗ ಬರ್ಬೇಕು ಅವ್ರು ಬಾಣ ತಿರುವುದ್ರೆ ಹ್ಯಾಂಗ್ ತಿರ್ಬೇಕು ಒದಾಟ್ಲಿ ತಿರುಬೇಕು ಇಕೆ ಹಂಗೆ ಹ್ಯಾಂಗ ದಂಡಿ ತಿರೋಣ ಮತ್ತೆ ಚಿಕ್ಕ ದಂಡಿಗೆ ಬಂತು ಅಂತ ಅದಕ್ಕೆ ಇರ್ಲಿ ಯಥಾ ಪ್ರಕಾರ ತನಗೇ ಶಿವ ನಡೆದು ಅದಕ್ಕೆ ರಾಮಾಯಣ ಮಹಾಭಾರತ ಆಯ್ತು ಆದ್ರೆ ಚಡಿ ಒಳಗೆ ಗಂಗಾ ಇಟ್ಕೊಂಡಾಗ ನಿನ್ನ ಚಡಿ ಒಳಗೆ ನಾ ಕುತ್ತಿದ್ದೀನಿ ನೀ ಕೊತ್ತಿಲ್ಲ ಯಾಕೆ ಕುಂದ್ರಿಸ್ತು ನಿನಗೆ ಕುಂದ್ರಿಸುವ ಕಾರಣ ಯಾಕೆ ಬರ್ತಂತ ಹೇಳ್ತೀನಿ ಚೆನ್ನಾಗಿ ಕೇಳಿ.